ಹಾಯ್ ಎಲ್ರಿಗೂ ಸರ್, ಒಂದು ನಿಮಿಷ. ಹಾಯ್ ಎಲ್ರಿಗೂ. ಇವತ್ತು ಕೆರೆಬೇಟೆ ಬಗ್ಗೆ ತುಂಬಾ ಜನ, ಒಂದು ಲಾಸ್ಟ್ ವೀಕಿಂದ ತುಂಬಾ ಜನ ಹೇಳ್ತಾ ಇದ್ರು, ಅಂದ್ರೆ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮಾಸ್ಟರ್ ಪೀಸ್ ಮೂವಿ, ಅದಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ಒಂದು ಕತೆ ಆಗ್ಬೋದು, ಮತ್ತೆ ಅದರಲ್ಲಿ ಇರುವಂತಹ ಸ್ಕ್ರೀನ್ ಪ್ಲೇ ಆಗ್ಬೋದು, ಅದ್ಭುತವಾಗಿ ಅಂದ್ರೆ ಒಂದು ಅಚ್ಚು ಕನ್ನಡವಾದಂತ ಒಂದು ಸಿನಿಮಾ, ತುಂಬಾ ಅದ್ಭುತವಾಗಿದೆ. ರಾಜ್ಗುರು ಡೈರೆಕ್ಟರ್ ಎಕ್ಸ್ಟ್ರಾಡಿನರಿ ವರ್ಕ್ ಮಾಡಿದ್ದಾರೆ, ಮತ್ತೆ ಜೊತೆಗೆ ಗೌರಿ ಅದಕ್ಕೆ ನಾಯಕ ನಟ, ಅದ್ಭುತ ಪರ್ಫಾರ್ಮೆನ್ಸ್. ಅದರಲ್ಲಿ ನಿಮ್ಮ ಹೆಸರು ಬಿಂದು, ತುಂಬಾ ಎಲ್ಲರೂ ಅಂದ್ರೆ ಬಿಂದು ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ, ಗೌರಿ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ, ಎಲ್ಲ ಪಾತ್ರಗಳು ತುಂಬಾ ಅದ್ಭುತವಾಗಿ ಮಾಡಿದ್ದಾವೆ. ಮತ್ತೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದ್ರೆ, ಹೊಸಬ್ರು ಸಿನಿಮಾಗಳನ್ನ ಚೆನ್ನಾಗಿ ಮಾಡಲ್ಲ, ಚಿಕ್ಕ ಚಿಕ್ಕ ಸಿನಿಮಾಗಳು ಅದನ್ನು ನೋಡಬಾರ್ದು ನೋಡಬಾರ್ದು ಅನ್ನೋದಕ್ಕಿಂತ ಅದಕ್ಕೆ ಥಿಯೇಟ್ರ್ಗಳು ಸಿಗಲ್ಲ ಅನ್ನೋ ಒಂದು ಧ್ವನಿ ಆಲ್ರೆಡಿ ಕರ್ನಾಟಕದಲ್ಲಿ ಓಡಾಡ್ತಾ ಇದೆ. ನಿಜವಾಗ್ಲೂ ಕನ್ನಡ ಸಿನಿಮಾಗಳು, ಕನ್ನಡತನ ಮತ್ತು ಕನ್ನಡ ಭಾಷೆ ಉಳಿಬೇಕು ಅಂತಂದರೆ ಇಂಥ ಸಿನಿಮಾಗಳಿಗೆ ಜನ, ನಮ್ಮ ಕನ್ನಡ ಜನ ಯಾವತ್ತಿಗೂ ಕೈ ಬಿಟ್ಟಿಲ್ಲ, ಕೈ ಬಿಡೋದೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಬೇಕು. ಯಾಕೆ ಅಂತಂದರೆ ಇಂಥ ಸಿನಿಮಾಗಳು, ಸಣ್ಣ ಸಣ್ಣ ಸಿನಿಮಾಗಳು ಗೆದ್ದಾಗಲೇ ಥಿಯೇಟ್ರ್ಗಳು ರನ್ನಿಂಗ್ ಆಗ್ತವೆ. ಅಂದರೆ ದೊಡ್ಡ ಸಿನಿಮಾಗಳು ಒಂದು ವರ್ಷದಲ್ಲಿ ಒಂದು 10 ಸಿನಿಮಾ ಬಂದರೆ, ಸಣ್ಣ ಸಿನಿಮಾಗಳು ಪ್ರತಿ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಈ ಕೆರೆಬೇಟೆ ಜೊತೆಗೆ ನಿನ್ನೆ ಮೊನ್ನೆ ರಿಲೀಸ್ 3-4 ಸಿನಿಮಾ, ಒಂದು ಬ್ಲಿಂಕ್ ಅಂತ ಒಂದು ಸಿನಿಮಾ ಅದು ರಿಲೀಸ್ ಆಗಿದೆ, ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಸಿನಿಮಾ, ಎಲ್ಲ ಒಳ್ಳೊಳ್ಳೆ ರಿಪೋರ್ಟ್ ಇದೆ. ಅದರಲ್ಲಿ ನಾನು ತುಂಬ ಅದ್ಭುತವಾದಂಥ ರಿಪೋರ್ಟ್ ಕೇಳಿದಂಥ ಸಿನಿಮಾ ಕೆರೆಬೇಟೆ ಸಿನಿಮಾ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಏಕೆ ಅಂತಂದರೆ ಮಲಯಾಳಂನಲ್ಲಿ ಬಂದರೆ ಯಾವುದೋ ಒಂದು ಸಿನಿಮಾ ಬಂತು ಅಂತಂದರೆ ಅದ್ಭುತವಾಗಿದೆ ಸಿನಿಮಾ ಅಂತಂದ್ಬಿಟ್ಟು ನಮ್ಮ ಕನ್ನಡ ಜನ ಹೋಗಿ ನೋಡ್ತಾರೆ ಅಂತ ಹೇಳ್ತಾರೆ, ತಮಿಳಲ್ಲಿ ಬಂದರೆ ನೋಡ್ತಾರೆ ಅಂತಾರೆ. ಖಂಡಿತವಾಗಲೂ ಕನ್ನಡದಲ್ಲೂ ಅಂಥ ಸಿನಿಮಾಗಳು ಬಂದಾಗ ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗಲೂ ಕನ್ನಡದಲ್ಲಿ ಅದ್ಭುತವಾದಂಥ ಸಿನಿಮಾಗಳು ಬರುತ್ತೆ, ಬಂದಿದೆ ಕೂಡ. ಅದೇ ಕೆರೆಬೇಟೆ ಸಿನಿಮಾ ಖಂಡಿತವಾಗಲೂ ಬಂದು ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಖಂಡಿತ ಈ ಥರ ಸಿನಿಮಾಗಳಿಗೆ ದುಡ್ಡಾಕಿ ಹಣ ಹಾಕಿ ಮಾಡಿದಂಥ ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಇನ್ನೂ ಒಂದಷ್ಟು ಸಿನಿಮಾ ಆಲ್ ದ ವೆರಿ ಬೆಸ್ಟ್ ಎಂಟೈನ್ ಕೆರೆಬೇಟೆ ಟೀಮ್ಗೆ, ಆಲ್ ದ ವೆರಿ ಬೆಸ್ಟ್ ರಾಜ್ಗುರು, ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಕನ್ನಡ ಜನ ಬಂದು ಈ ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ಗುಡ್ ಲಕ್ ಸರ್. ಹೇಪಿ ಸರ್ ಇತ್ತೀಚಿನ ದಿನಗಳೆಲ್ಲ ಹೊಸಬ್ರು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡ್ತಾ ಇದ್ದಾರೆ, ಬಟ್ ಥಿಯೇಟರ್ಗೆ ಜನನ ಕಷ್ಟ ತುಂಬ ಕಷ್ಟ ಆಗ್ತದೆ. ಅಂದರೆ ಕನ್ನಡ ಸಿನಿಮಾಗಳಿಗೆ ಜನಗಳನ್ನ ಕರೆಸೋದು ಏನಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಪ್ರಮೋಷನ್ ಕೊರತೆ ಒಂದು, ಅದನ್ನು ಮೀರಿ ಇನ್ನೊಂದು ಏನು ಅಂತಂತಂದರೆ ಒಂದೇ ದಿನ 4-5-6 ಸಿನಿಮಾಗಳು ರಿಲೀಸ್ ಆಗೋದು ತುಂಬ ರಾಂಗ್. ಆ ಥರ ಸಿನಿಮಾಗಳು ರಿಲೀಸ್ ಆದಾಗ ಯಾವುದನ್ನು ನೋಡಬೇಕು ಅನ್ನೋದನ್ನು ಪ್ರೇಕ್ಷಕನೂ ಕನ್ಫ್ಯೂಸ್ ಆಗ್ತಾನೆ. ಒಂದು ಅಂದರೆ ಬರುವಂಥ ಸಿನಿಮಾಗಳು 4-5 ಬಂದಾಗ ಎಲ್ಲರೂ ಅದನ್ನು ಮಾತಾಡಿಕೊಂಡು ಯಾವ ಸಿನಿಮಾ ನೀವೇ ಅಂದರೆ ಇದರಲ್ಲಿ ಕಾಂಪಿಟೇಷನ್ಗೆ ಹೋದರೆ ಯಾರಿಗೂ ಒಳ್ಳೆಯದಾಗಲ್ಲ. ಹಾಗಾಗಿ ಎಲ್ಲರೂ ಬರುವಂಥವ್ರೆಲ್ಲರೂ ಕೂತಿ ಮಾತಾಡಿಕೊಂಡು ನಾವು ಬರ್ತೀವಿ ಇಲ್ಲ ನೀವು ಬನ್ನಿ, ಯಾರಿಗಾದರೂ ಒಬ್ರಿಗೆ ಅನುಕೂಲ ಮಾಡಿಕೊಟ್ರೆ ಒಂದೇ ಸಿನಿಮಾ ಅಂತ ಇದ್ದಾಗ ಜನ ಆ ಸಿನಿಮಾನ ನೋಡ್ತಾನೆ. 4-5 ಸಿನಿಮಾ ಇದ್ದಾಗ ಯಾವ ಸಿನಿಮಾಗೆ ಹೋಗಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಅಥವಾ 2 ಸಿನಿಮಾಗಳು ಒಂದು ವಾರದಲ್ಲಿ ಬಂದರೆ ಅದು ಆರೋಗ್ಯಕರ ಬೆಳವಣಿಗೆ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಒಂದು ಸ್ಟೇಜ್ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, 25 ತಾರೀಕಿಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತೇಳಿ. ಸೊ ಇವತ್ತು 25 ತಾರೀಕು, ಹೀರೋ ಕಮ್ ಡೈರೆಕ್ಟ್ ಇಬ್ಬರು ಇಲ್ಲೇ ಇದ್ದೀರಾ, ಸೊ ರಿಲೀಸ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಿದ್ರು? ಖಂಡಿತವಾಗ್ಲೂ ಈ ಮನೇಷನ್ ವಾಸ್ಟು ಇಲ್ಲ ಮಾಡ್ತೀವಿ. ಖಂಡಿತ. ಆ್ಯಕ್ಚುಲಿ ನಿನ್ನೆ ಮೊನ್ನೆ ಯಾವುದೋ ಒಂದು ಬಿಸ್ನೆಸ್ ವಿಷಯವಾಗಿ ಬಾಂಬೆಗೆ ಹೋಗಿದ್ದಾರೆ ಪ್ರೊಡ್ಯೂಸರು, ನಾಳೆ ಬರ್ಬೋದು. ಈ ಮಂತಲ್ಲಿ ಖಂಡಿತವಾಗ್ಲೂ ಅನೌನ್ಸ್ ಮಾಡ್ತೀವಿ ಡೇಟ್ನ, ಯಾವಾಗ ಬರ್ತೀವಿ ಅಂತ. ಯಾಕೆ ಅಂತಂದರೆ ಅನ್ನ ರೆಡಿ ಆದಮೇಲೆ ಬಡಿಸ್ಲೇಬೇಕು, ಬಡಿಸಾದ್ಮೇಲೆ ಅದನ್ನು ತಿನ್ನಲೇಬೇಕು. ಹಾಗಾಗಿ ಮಾಡಿರೋದೇ ಮಾರ್ಟಿನ್ ಸಿನಿಮಾನ ಜನಗಳಿಗೆ ತೋರಿಸೋದಕ್ಕೋಸ್ಕರ. ಇವಾಗ ಇನ್ನೊಂದು ಏನು ಅಂದ್ಕೊಂಡಿದ್ದೀವಿ ಅಂತಂದರೆ ಈ ವಾರದಲ್ಲಿ ಎಲ್ರಿಗೂ ಯಾವ ದಿನ ಊಟನ ಬಡಿಸ್ತೀವಿ, ಯಾವ ದಿನ ನೀವು ಅದನ್ನೆಲ್ಲ ತಿನ್ಬೋದು ಅನ್ನೋದನ್ನು ಖಂಡಿತವಾಗ್ಲೂ ಈ ಮಂತಲ್ಲಿ ತಿಳಿಸ್ತೀವಿ. ಥ್ಯಾಂಕ್ ಯು.